ಹರಿಓಂ ಫ್ರೆಂಡ್ಸ್, ಇವತ್ತು ನಾನು ಯಾವುದೋ ಒಂದು ಸುಯೋಗ ಎಂಬಂತೆ ಇಲ್ಲಿ ದಿವ್ಯಾ ಅಂತ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದಾರೆ. ದಿಶಿರಾ ಅಂತ ಅವರ ಮನೆಯಲ್ಲಿ ಇದ್ದೇನೆ. ಇಂಡಿಯಾದಲ್ಲಿ ಫಸ್ಟ್ ಮಿನಿಮಲಿಸ್ಟ್ ಬಗ್ಗೆ ಯೂಟ್ಯೂಬ್ ಮಾಡಿದವರು. ಹಾಗಾಗಿ ಮಿನಿಮಲಿಸ್ಟ್ ಅಂದ್ರೆ ಏನು, ನಮ್ಮ ಡೈಲಿ ಲೈಫಿಗೆ ಅದು ಎಷ್ಟು ಯೂಸ್ ಆಗ್ತದೆ, ನಾವೆಷ್ಟು ಸ್ಟ್ರೆಸ್ ಫ್ರೀ ಆಗಿರ್ಬೋದು ಅಂತ ಅವರ ಒಂದು ಅನುಭವದಿಂದ ಅವರ ಮಾತುಗಳಲ್ಲಿ ಕೇಳಿ. ನಮಸ್ಕಾರ. ಇವತ್ತು ಪ್ರಶಾಂತಿ ಅವರು ಮಿನಿಮಲಿಸಮ್ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡೋದಕ್ಕೆ ಅಂತ ಇಲ್ಲಿ ನನ್ನ ನಿಮ್ಮ ಮುಂದೆ ಕೂರಿಸಿದ್ದಾರೆ. ಹಾಗಾಗಿ ಮಿನಿಮಲಿಸಮ್ ನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿನಿಮಲಿಸಮ್ ನ ಪರಿಚಯ ಸಾಕಷ್ಟು ಜನರಿಗೆ ಮುಂಚೆಯಿಂದಲೂ ಕೂಡ ಇದ್ದಿರಬಹುದು, ಆದರೆ ಆ ಹೆಸರಿನಲ್ಲಿ ಗೊತ್ತಿರಲಿಕ್ಕಿಲ್ಲ ಅಷ್ಟೇನೆ. ಯಾಕೆಂದ್ರೆ ಸಾಕಷ್ಟು ಮುಂಚೆಯಿಂದಲೂ ಕೂಡ ನಮ್ಮ ಹಿರಿಯರು ಇದೇ ರೀತಿ ಬದುಕಿ ಬಂದಿದ್ದು ಅಂತ ನನಗನ್ಸುತ್ತೆ. ಹೊಸದಾಗಿ ಶುರುವಾಗಿರೋ ಕಾನ್ಸೆಪ್ಟ್ ಹೊಸದಾಗಿ ಮರುಪರಿಚಯ ಆಗಿದೆ ಹೊರತು ನಮಗೆ ಇದು ಪರಿಚಯ ಇಲ್ಲದಿರೋ ಕಾನ್ಸೆಪ್ಟ್ ಅಂತ ನನಗನ್ಸಲ್ಲ. ಯಾಕೆಂದ್ರೆ ಹಿತಮಿತವಾದ ಬದುಕು ಸಾಕಷ್ಟು ವರ್ಷಗಳಿಂದ ನಮ್ಮ ಪರಂಪರೆಯಲ್ಲಿ ನಡ್ಕೊಂಡು ಬಂದಿದೆ. ಮಿನಿಮಲಿಸಮ್ ಅಂದ್ರೆ ಏನು ಅಂತ ಅನ್ನೋದಾದ್ರೆ, ನಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ನಾವು ಬದುಕುವಂಥದ್ದು. ಹಾಗಂದ್ರೆ ಇದು ಬೇಸಿಕ್ಕ ಬರೇ ಊಟ ತಿಂಡಿ ಇರಕ್ಕೆ ಜಾಗ ಇಷ್ಟೇ ಸೀಮಿತವಾದ ಒಂದು ಸರಳವಾದ ಬದುಕು ಅಂತ ನೀವು ಕೇಳಿದ್ರೆ ಅಲ್ಲ. ಕಂಫರ್ಟಿಗೂ ಕೂಡ ಇಲ್ಲಿ ಅವಕಾಶ ಇದೆ. ನಮಗೆ ಬೇಕಾದ ಇಷ್ಟದ ವಸ್ತುಗಳನ್ನು ಕೂಡ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಇನ್ನೊಂದು ರೀತಿಯಲ್ಲಿ ಇದನ್ನ ಡಿಫೈನ್ ಮಾಡಬಹುದು ಅನ್ನೋ ಹಾಗಿದ್ರೆ, ನಮ್ಮ ಇಷ್ಟದ ನಮ್ಮ ಅಗತ್ಯದ ನಾವು ಬಳಸುವ ಇವೆಲ್ಲದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಬೇಸಿಕ್ ಬದುಕು ಅಂತಿದ್ದಂಗೆ ಇಷ್ಟದ ವಿಷಯ ಬರಲ್ಲ, ಅಲ್ಲಿ ಅಗತ್ಯ ಮಾತ್ರ ಸೀಮಿತವಾಗಿರುತ್ತೆ. ಇಲ್ಲಿ ಇಷ್ಟಕ್ಕೂ ಕೂಡ ಅವಕಾಶ ಇದೆ, ನಿಮ್ಮ ಕಂಫರ್ಟಿಗೂ ಅನುಕೂಲತೆಗಳಿಗೂ ಕೂಡ ಅವಕಾಶ ಇದೆ. ಹಾಗಾಗಿ ಇದನ್ನ ಎಲ್ಲರೂ ಕೂಡ ಒಂದು ಸುಲಭವಾಗಿ ಸ್ವೀಕರಿಸಬಹುದಾದಂತಹ ಒಂದು ಕಾನ್ಸೆಪ್ಟ್ ಅಂತ ಅನ್ಬಹುದು. ಇಲ್ಲಿ ವ್ಯಕ್ತಿಗಳಿಗೆ ಸೀಮಿತವಾಗಿಲ್ಲ, ಏಜ್ಗೆ ಸೀಮಿತವಾಗಿಲ್ಲ. ಯಾರು ಬೇಕಿದ್ರು ಕೂಡ ಮಿನಿಮಲಿಸಮ್ನ ಯಾವ ಏಜ್ ಅಲ್ಲಿ ಬೇಕಿದ್ರು ಕೂಡ ಶುರು ಮಾಡ್ಕೋಬಹುದು. ಯಾಕೆ ಇದನ್ನ ಶುರು ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ನಮ್ಮ ಬದುಕನ್ನ ತುಂಬಾನೇ ಸುಲಭವಾಗಿಸುತ್ತೆ. ಮುಖ್ಯವಾಗಿ ಸಮಯ. ಇತ್ತೀಚೆಗಂತೂ ಸಾಕಷ್ಟು ಜನರು ಇಡೀ ದಿನ 24 ಗಂಟೆ ಇದ್ರು ಕೂಡ ಸಾಲದು ಅನ್ನೋ ರೀತಿಯಲ್ಲಿ ಬದುಕ್ತಿರ್ತಾರೆ. ಮುಖ್ಯವಾಗಿ ಮಿನಿಮಲಿಸಮ್ ಜೀವನವನ್ನ ನಾವು ನಡೆಸೋದ್ರಿಂದ, ಈ ಜೀವನ ಶೈಲಿಯನ್ನ ನಾವು ಅನುಸರಿಸೋದ್ರಿಂದ ಸಾಕಷ್ಟು ಸಮಯ ಉಳಿತಾಯ ಆಗತ್ತೆ. ಹೇಗೆ ಸಮಯ ಉಳಿತಾಯ ಆಗತ್ತೆ ಅಂತಂದ್ರೆ, ಬೇಡದಿರೋದನ್ನೆಲ್ಲ ನಾವು ತೆಗೆದುಹಾಕಿ ಎಷ್ಟು ಬೇಕೋ ಅಗತ್ಯ ನಮಗೆ ಬೇಕಾದನ್ನ ಮಾತ್ರ ಉಳಿಸಿಕೊಳ್ತಾ ಹೋಗ್ತೀವಲ್ಲ, ಆಗ ಬೇಡದ್ರ ಕಡೆಗೆ ನಾವು ಟೈಮನ್ನು ಸ್ಪೆಂಡ್ ಮಾಡೋದು ಕೂಡ ಕಡಿಮೆ ಆಗುತ್ತೆ, ಅದರ ಮೇಂಟೆನೆನ್ಸ್ ಕೂಡ ಕಡಿಮೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟೇ ವಸ್ತುಗಳನ್ನಾಗಲಿ ಅಥವಾ ಬಟ್ಟೆನೇ ಆಗಲಿ ಯಾವುದೇ ವಿಷಯವನ್ನಾಗಲಿ ಎಷ್ಟು ಬೇಕೋ ಅಷ್ಟೇ ಇದ್ದಾಗ ನಮಗಲ್ಲಿ ಎಕ್ಸ್ಟ್ರಾ ಎನರ್ಜಿನೂ ಸ್ಪೆಂಡ್ ಮಾಡಬೇಕಾಗಿಲ್ಲ, ಎಕ್ಸ್ಟ್ರಾ ಸಮಯವನ್ನು ಕೂಡ ವ್ಯರ್ಥಗೊಳಿಸಬೇಕಾಗಿಲ್ಲ. ನಮ್ಮ ಲೈಫಲ್ಲಿ ಯಾವುದು ಅಗತ್ಯನೋ ಅದರ ಮೇಲೆ ನಾವು ಗಮನ ಹರಿಸೋದಕ್ಕೆ ಅನಗತ್ಯಗಳನ್ನು ತೊರೆಯುವುದು ಅಂತ ನಾವು ಅನ್ಬೋದು. ಅಗತ್ಯಗಳ ಕಡೆಗೆ ನಾವು ಗಮನ ಹರಿಸಿದಾಗ ಅಲ್ಲಿ ನಾವು ಇನ್ನೂ ಜಾಸ್ತಿ ಗುಣಮಟ್ಟವನ್ನು ತರೋದು ಕೂಡ ಸಾಧ್ಯ ಆಗತ್ತೆ. ಹಾಗೆ ಅದರ ಜೊತೆಗೆ ಅನಗತ್ಯವಾಗಿ ಸಾಕಷ್ಟು ಕಡೆ ನಮ್ಮ ಸಮಯ ಹಾಳಾಗೋದು ಕೂಡ ಉಳಿತಾಯ ಆಗತ್ತೆ. ಇನ್ನು ಏಕಾಗ್ರತೆ ಇರಬಹುದು, ಒಂದು ಸಾಕಷ್ಟು ಸುತ್ತಮುತ್ತಲು ವಾತಾವರಣಕ್ಕೆ ತುಂಬಾ ಮಹತ್ವವನ್ನು ಕೊಡ್ತಾ ಇದ್ರು ಮುಂಜಿನಲ್ಲಿ, ಅಥವಾ ವಿದ್ಯಾಭ್ಯಾಸದ ಟೈಮಲ್ಲೂ ಕೂಡ ನೀವು ಮಕ್ಕಳಿಗೂ ಕೂಡ ಹೇಳ್ತೀರಾ ಓದೋದಕ್ಕೆ ಅನುಕೂಲವಾದ ವಾತಾವರಣ ಇರಬೇಕು ಅಂತ. ಅದೇ ತರ ನಾವು ಕೂಡ ಅಷ್ಟೇ, ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಇರಬಹುದು, ಜೀವನದ ಒಂದು ಗುಣಮಟ್ಟವನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇರಬಹುದು, ಇನ್ನು ಮೇಲಿನ ಸ್ತರಕ್ಕೆ ತೆಗೆದುಕೊಂಡು ಹೋಗೋದಕ್ಕಿರಬಹುದು, ಅದಕ್ಕೆ ತಕ್ಕನಾದ ವಾತಾವರಣವನ್ನ ಈ ಜೀವನ ಶೈಲಿಯನ್ನ ಅನುಸರಿಸುವುದ್ರ ಮೂಲಕ ನಾವು ಖಂಡಿತವಾಗಿ ಕೂಡ ಅಳವಡಿಸ್ಕೊಳ್ಬಹುದು. ಮನೆಯಲ್ಲಿ ಬೇಡದಿರೋದನ್ನ ತೆಗೆದು ಹಾಕಿ ನಿಮ್ಗೆ ಎಷ್ಟು ಅಗತ್ಯ ಇದೆಯೋ ಯಾವ್ದು ಇಷ್ಟದ್ದೋ ಅವನ್ನಷ್ಟೇ ಉಳಿಸ್ಕೊಂಡು ಹೋಗೋದ್ರ ಮೂಲಕ ಗಮನ ತಾನಾಗಿ ಕೇಂದ್ರೀಕೃತಗೊಳ್ತಾ ಹೋಗುತ್ತೆ. ಬೇಡದಿರೋ ಕಡೆ ಗಮನ ಹೋಗೋದೇ ಇಲ್ಲ, ಇರೋದು ಸ್ವಲ್ಪ ಅಂತ ಆದಾಗ ಅಲ್ಲೇನೆ ನೀವು ಗಮನ ಹರಿಸ್ತೀರಾ. ಆ ಪ್ರತಿಯೊಂದು ವಸ್ತುವು ಕೂಡ ನಿಮ್ಮ ಬೆಳವಣಿಗೆಯಲ್ಲಿ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಒಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ, ನಿಮ್ಮ ವಿಚಾರಗಳಲ್ಲಿ ನಿಮಗೊಂದು ಸ್ಪಷ್ಟತೆ ಕಾಣ್ತಾ ಹೋಗುತ್ತೆ. ಆ ಸ್ಪಷ್ಟತೆಯಿಂದ ಜೀವನದ ಗುಣಮಟ್ಟ ಇನ್ನೂ ಜಾಸ್ತಿ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಸಮಯ ನೋಡಿದ್ದು ಬೇಡದಿರೋ ಕಡೆ ಎನರ್ಜಿಗೂ ಒಂದು ವಸ್ತು ನೀವೇ, ಒಂದು ಕ್ಲೀನಿಂಗ್ ವಿಷಯನೇ ಇರಬಹುದು, ನೀವೇ ನೋಡಿದ್ದೀರಾ ಒಂದು ಸಾಕಷ್ಟು ವಸ್ತುಗಳು ತುಂಬಿಸ್ಕೊಂಡಿರೋ ರೂಮನ್ನ ನಾವು ಸ್ವಚ್ಛಗೊಳಿಸೋದು ಎಷ್ಟು ಕಷ್ಟ. ಇಲ್ಲ, ರೂಮಿನಲ್ಲಿ ಕೆಲವೇ ವಸ್ತುಗಳೇ ಇಲ್ಲದೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ನಮ್ಮ ಜೀವನವನ್ನ ಇನ್ನೂ ಉತ್ತಮಗೊಳಿಸೋದಕ್ಕೆ ಕೆಲವೊಂದಿಷ್ಟು ವಸ್ತುಗಳು ನಮ್ಮ ಒಂದು ಗುಣಮಟ್ಟವನ್ನ ಹೆಚ್ಚಿಸೋದಕ್ಕೆ ಬೇಕಾಗಿರುತ್ತೆ. ಆದ್ರೆ ತುಂಬಾ ಜಾಸ್ತಿ ವಸ್ತುಗಳೇ ತುಂಬಿದ್ರೆ ಗುಣಮಟ್ಟವನ್ನ ತಗ್ಗಿಸುತ್ತೆ, ನಿಮಗೆ ಗೊತ್ತಾಗದ ಹಾಗೆ. ಸಾಕಷ್ಟು ಎಷ್ಟು ಬೇಕೋ ಅಷ್ಟೇ ವಸ್ತುಗಳಿದ್ದಾಗ ಸುಲಭವಾಗಿ ಆ ಕ್ಲೀನಿಂಗ್ ಅನ್ನು ಕೂಡ ನೀವು ಮಾಡ್ಕೋಬಹುದು.
ಮೇಂಟೆನೆನ್ಸ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಸಾಕಷ್ಟು ದುಡ್ಡು ಉಳಿತಾಯ ಆಗುತ್ತೆ ಇದನ್ನ ನೀವು ಎಣಿಸಿರಲಿಕ್ಕೂ ಸಾಧ್ಯ ಇಲ್ಲ ನಿಧಾನಕ್ಕೆ ಇಷ್ಟೇ ವಸ್ತುಗಳು ನಮಗೆ ಬೇಕಾಗಿರೋದು ಅಂತ ಆದಾಗ ಅನಗತ್ಯ ಶಾಪಿಂಗ್ ಗಳ ಕಡೆ ನೀವು ಗಮನನೇ ಕೊಡಲ್ಲ ಅವೆಲ್ಲ ಮನಿ ಕೂಡ ಸ್ಥಾನಾಗಿ ಸೇವಾಗ್ತಾ ಹೋಗುತ್ತೆ ಹಣನೂ ಕೂಡ ಉಳಿತಾಯ ಆಗುತ್ತೆ ಹಾಗೆ ಕೆಲವೊಂದಿಷ್ಟು ವಿಷಯಗಳ ಕಡೆ ಮಾತ್ರ ನೀವು ಗಮನ ಹರಿಸೋದಾಗ ಒಂದು ಇದು ಬರೀ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಸಂಬಂಧಗಳಲ್ಲಿ ಇರಬಹುದು ಎಮೋಷನ್ಸ್ ಅಲ್ಲಿ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಯಾವುದು ಪ್ರಾಮುಖ್ಯ ಅನ್ನೋದ್ರ ಕಡೆಗೆ ಗಮನ ಸಿಗ್ತಾ ಹೋಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನರಿಗೆ ನಾವು ಸಮಯ ಕೊಡ್ತಾ ಹೋಗ್ತೀವಿ ಆದ್ರೆ ಮುಖ್ಯವಾಗಿ ಎಲ್ಲಿ ಸಮಯ ಕೊಡಬೇಕಾಗಿರುತ್ತೋ ಅಲ್ಲೇ ಸಮಯ ಕೊಡ್ತಿರಲ್ಲ ಆದ್ರೆ ನಾವು ಈ ರೀತಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಯಾವುದಕ್ಕೆ ಸಮಯವನ್ನ ಕೊಡಬಹುದು ಯಾವುದು ಮುಖ್ಯ ಅನ್ನೋದ್ರ ಒಂದು ಸ್ಪಷ್ಟತೆ ನಿಮಗೆ ಕಾಣ್ತಾ ಹೋಗುತ್ತೆ ಜೀವನದ ಒಂದು ಸ್ಪಷ್ಟ ಚಿತ್ರಣವನ್ನ ನೀವು ನೋಡಬಹುದು ಆಫೀಸಿಗೆ ಹೋಗೋರಾದ್ರೆ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮಗೆ ದಿನ ಒಂದೊಂದು ಬೇರೆ ಬೇರೆ ಬಟ್ಟೆ ಬೇಕಾಗುತ್ತೆ ಅಂತ ನೀವು ಅನ್ಬಹುದು ಇದರಲ್ಲಿ ಒಂದು ವಿಷಯ ಏನು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅವರ ಮಿನಿಮಮ್ ಏನು ಅನ್ನೋ ಲೆವೆಲ್ ಅನ್ನ ಅವರೇ ಕಂಡುಕೋಬೇಕಾಗಿರೋದು ಇಲ್ಲಿನ ವಿಶೇಷತೆ ಇಲ್ಲಿ ಮೂರು ಬಟ್ಟೆ ಎಲ್ಲರಿಗೂ ಕೂಡ ಮೂರೇ ಬಟ್ಟೆ ಇರಬೇಕು ಖಂಡಿತವಾಗಿ ಕೂಡ ಇಲ್ಲ ಕೆಲವರ ಅಗತ್ಯಕ್ಕೆ ತಕ್ಕನಾಗಿ ಅವ್ರಿಗೆ ಎಷ್ಟು ಬೇಕಾಗತ್ತೆ ಮಿನಿಮಮ್ ಲೆವೆಲ್ ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ಕೋಬೇಕಾಗಿರತ್ತೆ ಯಾಕಂದ್ರೆ ಪರಿಸ್ಥಿತಿಗಳು ಬದಲಾಗ್ತಾ ಇರತ್ತೆ ಹಿಂದೆ ಇದ್ದ ಅಗತ್ಯ ಇವತ್ತಿರ್ಲಿಕ್ಕಿಲ್ಲ ಇವತ್ತಿನ ಅಗತ್ಯ ನಾಳೆ ಇರ್ಲಿಕ್ಕಿಲ್ಲ ಆದ್ರೆ ಇವತ್ತು ನಮ್ಮ ಜೀವನ ಶೈಲಿಯನ್ನ ಗಮನದಲ್ಲಿಟ್ಕೊಂಡು ಯಾವ ವಸ್ತುಗಳಿರ್ಬೋದು ಯಾವ ವ್ಯಕ್ತಿಗಳಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ಜೀವನದ ಗುಣಮಟ್ಟವನ್ನ ಯಾವ್ದು ಹೆಚ್ಚಿಸುತ್ತೋ ಅದನ್ನ ಉಳಿಸಿಕೊಂಡು ಬೇಡದೆ ಇರೋದು ಕೆಲವೊಂದಿಷ್ಟು ನೆಗೆಟಿವ್ ಥಾಟ್ಸ್ ಅನ್ನ ನಮ್ಮಲ್ಲಿ ಆಡ್ ಮಾಡ್ತಾ ಇರುವಂತ ವಸ್ತುಗಳನ್ನ ತೆಗೆದಾಕ್ಬಹುದು ಇಲ್ಲ ಸಾಕಷ್ಟು ವಿಷಯಗಳಲ್ಲಿ ಬಂದಾಗ ಅನಗತ್ಯವಾಗಿ ಹತ್ತಾರು ಕಡೆ ಹರಿದು ಹಂಚಿ ಹೋಗುವಂತ ಏನು ಗಮನ ಏನಿದೆ ಅದನ್ನ ನೀವು ಬಹುಮುಖ್ಯವಾದ ವಿಷಯಗಳ ಕಡೆಗೆ ಕೇಂದ್ರೀಕರಿಸೋದಕ್ಕೆ ಇದು ತುಂಬಾ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರ ಮಿನಿಮಮ್ ಲೆವೆಲ್ ಏನು ನಮ್ಮ ಅಗತ್ಯಕ್ಕೆ ಯಾವ ವಸ್ತುಗಳು ಬೇಕು ನಮ್ಮ ಅಗತ್ಯಕ್ಕೆ ಯಾವ ಎಮೋಷನ್ಸ್ಗಳು ಎಷ್ಟು ಬೇಕು ನಮ್ಮ ಗುರಿಗಳಿರಬಹುದು ಪ್ರತಿಯೊಂದರಲ್ಲೂ ಕೂಡ ಒಂದು ಸ್ಪಷ್ಟತೆಯನ್ನ ಒಂದು ಮಿನಿಮಮ್ ಚಿತ್ರಣವನ್ನ ಅವರೇ ಕಂಡುಕೋಬೇಕಾಗಿರೋದು ಇಲ್ಲಿನ ವಿಶೇಷ ಹಾಗಾಗಿ ಇದ್ಯಾರು ಕೂಡ ನನಗಲ್ವೇ ಅಲ್ಲ ನನ್ನ ಪರಿಸ್ಥಿತಿ ಬೇರೆ ಇದೆ ಅಂತ ಅನ್ನೋ ಆಗಿಲ್ಲ ಅವರ ಪರಿಸ್ಥಿತಿ ತಕ್ಕನಾಗಿ ಅವರ ಮಿನಿಮಮ್ ಲೆವೆಲ್ ಏನು ಅನ್ನೋದನ್ನ ಕಂಡುಕೋಬಹುದು ಯಾಕಂದ್ರೆ ನನಗೆ ಸಾಮಾನ್ಯವಾಗಿ ಆರೇ ಬಟ್ಟೆ ಇದ್ರು ಕೂಡ ಸಾಕಾಗತ್ತೆ ಆದ್ರೆ ಆಫೀಸ್ಗೆ ಹೋಗೋರಿಗೆ ಇನ್ನು ಜಾಸ್ತಿ ಬೇಕು ಅಂತ ಅನ್ಸ್ಬಹುದು ಮಿನಿಮಮ್ ಏನು ಅಥವಾ ಕೆಲವರು ಗೆಸ್ಟ್ಗಳನ್ನ ಎಂಟರ್ಟೈನ್ ಮಾಡೋರು ಇರ್ತಾರೆ ಅದನ್ನು ಕೂಡ ಅಷ್ಟೇ ಎಷ್ಟು ಗೆಸ್ಟ್ಗಳನ್ನ ನೀವು ರೆಗ್ಯುಲರ್ ಆಗಿ ಎಂಟರ್ಟೈನ್ ಮಾಡ್ತೀರಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅದರ ಅಗತ್ಯಕ್ಕೂ ಕೂಡ ಸಪರೇಟ್ ಆಗಿ ತೆಗೆದಿಡಬಹುದು ಇಲ್ಲ ಇನ್ನೊಂದು ಯಾವತ್ತಾರು ಬೇಕಾಗತ್ತೆ ಯಾವತ್ತಾರು ಬೇಕಾಗಬಹುದು ಅನ್ನೋದಕ್ಕೂ ಕೂಡ ನೀವು ವಸ್ತುಗಳನ್ನ ಸಾಕಷ್ಟು ಸ್ಟೋರ್ ಮಾಡಿ ಇಡೋ ಹಾಗಿದ್ರೆ ಖಂಡಿತವಾಗಿ ಕೂಡ ಅದರಲ್ಲೂ ನೀವು ಕೆಲವೊಂದಿಷ್ಟನ್ನ ಮಿನಿಮಮ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಕೆಲವೊಂದಿಷ್ಟು ವಸ್ತುಗಳನ್ನ ನಾವು ಬೇಕಾದಾಗ ತಗೋಬಹುದು ಆದ್ರೆ ಇದರಲ್ಲಿ ಒಂದು ಬಹುಮುಖ್ಯವಾಗಿ ಗಮನದಲ್ಲಿ ಇಡಬೇಕಾಗಿರೋದು ಏನು ಅಂತ ಅಂದ್ರೆ ನೀವು ಬೇಡದಿರೋ ವಸ್ತುಗಳನ್ನ ತೆಗೆದು ಹಾಕುವಾಗ ದಯವಿಟ್ಟು ಇದನ್ನ ಎಲ್ಲೋ ಲ್ಯಾಂಡ್ ಫಿಲ್ಗೆ ಕಳಿಸಬೇಡಿ ಇನ್ನೊಬ್ರು ಯಾರೋ ಒಬ್ರಿಗೆ ಅದು ಅನುಕೂಲ ಆಗುವಂತವ್ರನ್ನ ಹುಡುಕಿ ಕೊಡಿ ಇದು ತುಂಬಾ ಮುಖ್ಯವಾದದ್ದು ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನಾವು ಬಳಸ್ತೀವಿ ಅಂತ ವಸ್ತು ತಗೊಂಡ್ಬಿಟ್ಟಿರ್ತೀವಿ ನಾವು ಬಳಸಲ್ಲ ಬೇರೆಯವ್ರಿಗೂ ಕೂಡ ಅದು ಬಳಸೋದಕ್ಕೆ ಸಿಗಲ್ಲ ಅಟ್ಲೀಸ್ಟ್ ಅಂಗಡಿಲಿ ಇದ್ದಿದ್ರೆ ಅವರಾದ್ರೂ ತಗೊಂಡ್ಬಂದು ಅದನ್ನ ಬಳಸಿರೋರು ಆದ್ರೆ ನಾವು ಅದನ್ನ ತಗೊಂಡ್ ಬಂದು ಕಬಡಲ್ಲಿಟ್ಟು ನಾವು ಯೂಸ್ ಮಾಡದೆ ಇನ್ನೊಬ್ರಿಗೂ ಕೂಡ ಸಿಗದೆ ಇರೋ ಹಾಗೆ ಮಾಡಿದ್ರೆ ಅದರ ಹಿಂದೆ ಎಷ್ಟೊಂದು ಶ್ರಮ ಇರುತ್ತೆ ಬರೇ ಹಣ ಮಾತ್ರನೇ ಅಲ್ಲ ಸಾಕಷ್ಟು ಜನರು ಅದರ ಹಿಂದೆ ಶ್ರಮ ಹಾಕಿರ್ತಾರೆ ಅವ್ರಿಗೂ ಕೂಡ ಅದು ಆ ವಸ್ತು ಸಿಗದೆ ಹೋಗೋದಾಗುತ್ತೆ ಆ ಶ್ರಮ ಕೂಡ ವ್ಯರ್ಥ ಆಗುತ್ತೆ ಯಾರ ಶ್ರಮವನ್ನು ಕೂಡ ವ್ಯರ್ಥ ಮಾಡೋದನ್ನ ನಾವು ಖಂಡಿತವಾಗಿ ಕೂಡ ಮಾಡಬಾರದು ನೀವು ಬಳಸ್ತೀರಾ ಖಂಡಿತವಾಗಿ ಅದನ್ನ ಉಳಿಸ್ಕೊಳ್ಳಿ ನೀವು ಬಳಸಲ್ವಾ ಬಳಸೋರ್ನ ಹುಡುಕಿ ಆ ವಸ್ತುಗಳನ್ನ ಕೊಡಿ ಮನೆ ತುಂಬಾ ಸಾಮಾನುಗಳನ್ನ ತುಂಬಿಸ್ಕೋಬೇಕಾದ ಅಗತ್ಯ ಖಂಡಿತವಾಗಿ ಕೂಡ ಇಲ್ಲ ಯಾಕೆಂದ್ರೆ ಇದರಿಂದ ನಾವು ಹೆಚ್ಚು ಹೆಚ್ಚು ಸಮಯವನ್ನ ವಸ್ತುಗಳ ಮೇಲೆ ಸ್ಪೆಂಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಪ್ರತಿಯೊಂದು ವಸ್ತು ಕೂಡ ನಮ್ಮ ಜೀವನಕ್ಕೆ ಪೂರಕವಾಗಿರಬೇಕು ನಮ್ಮ ಒಂದು ಮೌಲ್ಯಗಳನ್ನ ಹೆಚ್ಚಿಸು ಆಗಿರಬೇಕು ಅದರ ಹೊರತಾಗಿ ನಾವೇ ಆ ವಸ್ತುಗಳಿಗೋಸ್ಕರ ಬದುಕ್ತಿದ್ದೀವೇನೋ ಅನ್ನೋ ತರದಲ್ಲಿ ಆಗ್ಬಾರ್ದು ಆ ವಸ್ತುಗಳು ನಮ್ಮ ಬದುಕಿಗೆ ಮೌಲ್ಯವನ್ನ ಆಡ್ ಮಾಡ್ತಿರ್ಬೇಕು ಆ ವಸ್ತುಗಳ ಹಿಂದೆ ನಾವು ನಮ್ಮ ಸಮಯ ಎನರ್ಜಿ ಪ್ರತಿಯೊಂದನ್ನು ಕೂಡ ತುಂಬಾ ಜಾಸ್ತಿ ವ್ಯರ್ಥ ಮಾಡೋ ಹಾಗಿರಬಾರದು ಸೊ ಮಿನಿಮಲಿಸಮ್ ಅಲ್ಲಿ ಇನ್ನು ಸಾಕಷ್ಟು ಅಂಶಗಳಿದೆ ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕು ಅನ್ನೋ ಹಾಗಿದ್ರೆ ಖಂಡಿತವಾಗಿ ಕೂಡ ನಾನು ಇಂಡಿಯನ್ ಮಿನಿಮಲಿಸ್ಟ್ ಮಾಮ್ ಅನ್ನೋ ಹೆಸರಿನಲ್ಲಿ ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡಿದೀನಿ ಇಲ್ಲ ದಿಶಿರ ವ್ಲಾಗ್ಸ್ ಅಲ್ಲೂ ಕೂಡ ನೀವು ಸಾಕಷ್ಟು ಮಿನಿಮಲಿಸಮ್ ನ ಬಗ್ಗೆ ವಿಡಿಯೋಸ್ ಗಳನ್ನ ನೋಡಬಹುದು ಖಂಡಿತವಾಗಿ ಕೂಡ ರೆಫರ್ ಮಾಡಿ ಬಟ್ ನಿಮ್ಮಲ್ಲೊಂದು ಬೇಡಿಕೆ ಖಂಡಿತವಾಗಿಯೂ ಒಮ್ಮೆ ಆದರೂ ಕೂಡ ಇದನ್ನ ಟ್ರೈ ಮಾಡಿ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿದ್ರೆ ನೀವೇ ಹೇಳ್ತೀರಾ ಇದರಲ್ಲಿರೋ ಬೆನಿಫಿಟ್ಸ್ ನಿಮ್ಮನ್ನೇ ತಾನಾಗಿ ಮುಂದೆ ಕರ್ಕೊಂಡು ಹೋಗ್ತಿರತ್ತೆ ನೀವು ಅದರ ಹಿಂದೆ ಓಡಬೇಕಾದ ಅಗತ್ಯ ಇರಲ್ಲ ಖಂಡಿತವಾಗಿ ಕೂಡ ಮಿನಿಮಲಿಸಮ್ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ
ಚಾನಲ್ ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಪ್ರಶಾಂತಿ ಅವರು ಅವರಿಗೂ ಕೂಡ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಆತ್ಮೀಯ ಮಿತ್ರರು ಅವರು ಸಾಕಷ್ಟು ವರ್ಷಗಳಿಂದ ಮಿನಿಮಲಿಸಂ ಬಗ್ಗೆ ನಾವು ಜೊತೆ ಜೊತೆಯಾಗಿ ತಿಳಿತಾ ಬೆಳೀತಾ ಬಂದಿದ್ದೀವಿ ಇವತ್ತು ನಿಮಗೂ ಕೂಡ ತಿಳಿಸುವಂಥ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ ಸೊ ಇನ್ನು ಅವರು ಮುಂದುವರಿಸ್ತಾರೆ ಥ್ಯಾಂಕ್ ಯು ದಿವ್ಯಾ ಮಿನಿಮಲಿಸಂ ಬಗ್ಗೆ ಅತ್ಯಂತ ಸರಳವಾಗಿ ನಿಮಗೆಲ್ಲ ಅರ್ಥ ಆಗುವ ಹಾಗೆ ಹೇಳಿದ್ದಾರೆ ನನ್ನ ಫ್ರೆಂಡ್ ದಿವ್ಯ ಅವರು ಹಾಗಾಗಿ ನೀವೆಲ್ಲರೂ ಅದನ್ನು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಅದನ್ನು ಅಳವಡಿಸಿ ಆಗ ಅಳವಡಿಸಿ ನಿಮ್ಮ ಲೈಫನ್ನು ಸಿಂಪಲ್ ಆಗಿ ಮಾಡಿಕೊಳ್ಳಿ ಹಾಗೂ ನಿಮ್ಮ ಉಳಿದ ಟೈಮ್ ಅನ್ನು ಯಾವುದಾದ್ರೂ ಸಾಧನೆ ಮಾಡಲಿಕ್ಕೆ ಯೂಸ್ ಮಾಡಿ ಅಂತ ಹೇಳ್ತಾ ನಮ್ಮನ್ನೆಲ್ಲ ಮೋಟಿವೇಟ್ ಮಾಡಿದ ದಿವ್ಯ ಅವರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ದಿವ್ಯ